ಎಲ್ರಿಗೂ, ಇವತ್ತು ನಾವು ಕೆ ಟೀಮ್ ಆಫೀಸ್ ಅಲ್ಲಿ ಇದ್ದೀವಿ. ಕೆ ಕೆ ಟೀಮ್ ಆಫೀಸ್ ಅಂದ್ರೆ ಎಲ್ಲಿದೆ ಅನ್ಕೋಬಿಡಿ, ಕೆ ಕೆ ಟೀಮ್ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಕೆ ಕೆ ಟೀಮ್ ಆಫೀಸೇ. ಅದು ಲೊಕೇಶನು ಕೆ ಕೆ ಟೀಮ್ ಲೊಕೇಶನ್ ಅಂತಾನೆ ನಾವು ಹಾಕಿದ್ದೀವಿ. ಇಲ್ಲಿ ನಮ್ಮ ಜೊತೆ ಗಡ್ಡಪ್ಪ ಅವರು ಇದ್ದಾರೆ, ನಮ್ಮ ಪ್ರೊಡ್ಯೂಸರ್ ಸರ್ ಇದ್ದಾರೆ, ನಮ್ಮ ನಿರ್ದೇಶಕರು ಮಂಜು ದೇವಜ್ಞ ಅವರು ಇದ್ದಾರೆ, ಆಮೇಲೆ ಸೆಂಚುರಿ ಗೌಡರು ಅವ್ರ ಮೊಮ್ಮಗ ಹರೀಶ್ ಸೆಂಚುರಿ ಗೌಡ, ಜೂನಿಯರ್ ಸೆಂಚುರಿ ಗೌಡ ಅವರು ಇದ್ದಾರೆ. ಸೊ ಈ ಸಿನಿಮಾ ಬಗ್ಗೆ ಏನ್ ಅನ್ನಿಸ್ತಾ ಇದೆ? ಆಲ್ರೆಡಿ ಫಿಲಮ್ ಚಿತ್ರೀಕರಣ ಮುಗ್ದಿದೆ, ಇವಾಗ ಡಬ್ಬಿಂಗ್ ಮಾಡ್ತಾ ಇದ್ದಾರೆ. ಸೊ ಮೊದಲು ನಮ್ ಗಡ್ಡಪ್ಪ ಅವ್ರಿಗೆ ಫಿಲಮ್ ಹೆಂಗ್ ಬಂದಿದೆ? ನಿಮ್ಗೆ ಏನ್ ಅನ್ಸಿದೆ? ಏನ್ ಮಾಡಿದ್ರ ಈ ಸಿನಿಮಾದಲ್ಲಿ? ನೀವು ಈ ಸಿನಿಮಾದಲ್ಲಿ ಏನ್ ರೋಲ್ ಇದೆ? ನಾವು ಇದು ಮಾಡಿದೀವಿ ಸರ್, ಬಾರು. ಬಾರ್ ಇದೆಯಾ ನಿಮ್ದು? ಬಾರು. ಓ ಸೂಪರ್, ಬಾರ್ ಓನರ್ ಆಗಿದ್ದೀರಾ. ಎಣ್ಣೆ ಎಲ್ಲ ಫುಲ್ ಸಿಗತ್ತೆ, ಎಲ್ಲ ಫುಲ್ ಟೀಮ್ ನೀವೇ ಕೊಡ್ಸಿದ್ರ? ನೀವೇ ಕೊಡ್ಸಿದೀರ ನಮ್ ಪ್ರೊಡ್ಯೂಸರ್ ಸರ್ ಏನ್ ಅವ್ರಿಗೂ ನೀವೇ ಕೊಡ್ಸಿದೀರ? ನಿಮ್ ಹೆಸರೇನಿ ಸಿನಿಮಾದಲ್ಲಿ? ನಮ್ ಬಾರು ಕೇಕೇನೆ, ನಾವು ಕೇಕೇನೆ, ಊರಲ್ಲಿ ಇರೋರೆಲ್ಲ ಕೇಕೇನೆ. ಸೂಪರ್, ಬರೀ ಕೇಕೆ 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 ಅಂತ ಇದಾರೆ. ನಮ್ ಡೈರೆಕ್ಟರ್ ಸರ್ ಕೇಳೋಣ, ಕೇಕೆ ಅಂದ್ರೆ ಏನು? ಕಣ್ಮುಚ್ಚಿ ಕನಸು ಕಾಣ್ಬಹುದು, ಇಲ್ಲ ಅಂದ್ರೆ ಕಾಯ್ಕಾನೆ ಕೈಲಾಸ ಅನ್ಕೋಬಹುದು. ನಿಮ್ ನಿಮ್ ಆಂಗಲ್ ಬಿಟ್ಟಿರೋ ಒಂದು ಸಿನಿಮಾ ಇದು. ಸಿನಿಮಾ ನೋಡಿ ಹೊರಗೆ ಬಂದ್ಮೇಲೆ ಟೈಟಲ್ ನೀವು ಫಿಕ್ಸ್ ಮಾಡಿ. ನಮ್ ಪ್ರೊಡ್ಯೂಸರ್ ಸರ್ ಏನ್ ಹೇಳ್ತಾರೆ ಅಂತ ಕೇಳೋಣ ಅದ್ರ ಬಗ್ಗೆ. ಅದ್ರ ಬಗ್ಗೆ ಏನು ಹೇಳೋಂಥದ್ದು ಏನಿಲ್ಲ, ಎಲ್ಲ ಕೇಕೇನೆ, ಸಿನಿಮಾ ನೋಡಿ ಕೇಕೇನ ಗೆಲ್ಸಿ. ಮೊಮ್ಮಗ ಹರೀಶ್ ಅವರು ನೆಕ್ಸ್ಟ್ ಸೆಂಚುರಿ ಗೌಡ್ರ ಆಗ್ತಾ ಇದಾರೆ. ಅವ್ರು ಜೂನಿಯರ್ ಸೆಂಚುರಿ ಗೌಡ್ರ ಆಗ್ತಾರೋ ಇಲ್ಲೋ ಸೀನಿಯರ್ ಸೆಂಚುರಿ ಗೌಡ್ ಅಂದ್ರೆ ಕನ್ಫರ್ಮ್ ಆಗಿ ಆಗ್ತಾರೆ. ಯಾಕಂದ್ರೆ ಸೆಂಚುರಿ ಎಲ್ಲ ಡಬಲ್ ಸೆಂಚುರಿ ಬರೆಸ್ತಾರೆ, ಅವ್ರ ಹತ್ರ ಒಂದ್ ಸ್ವಲ್ಪ ಮಾತಾಡಲ್ಲ. ಹೇಳಿ ಗುರುಗಳೇ, ಹೇಳಿ ಗುರುಗಳೇ, ನೀವ್ ಹೇಳಿ ಹೇಗಿದೆ ಸಿನಿಮಾ? ಹೇಗಿದೆ ಸಿನಿಮಾ ಬಗ್ಗೆ ಹೇಳ್ಬೇಕಂತೇನು ಇಲ್ಲ. ಆಲ್ರೆಡಿ ನಮ್ಮ ಗುರು ಹಿರಿಯರೆಲ್ಲ ಹೇಳಿದ್ದಾರೆ, ನಮ್ಮ ಗುರುಗಳು ಹೇಳಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ದಾರೆ, ಹಂಗೆ ನಮ್ಮ ತಾತನ ಸಮಾನರಾದಂತಹ ಗಡ್ಡಪ್ಪರವ್ರು ಹೇಳಿದ್ದಾರೆ. ಈ ಸಿನಿಮಾ ಒಂದು ಅದ್ಭುತವಾಗಿ ಹಳ್ಳಿ ಕಾನ್ಸೆಪ್ಟ್ ರೀತಿಯಾಗಿ ಬಂದಿದೆ. ಹಳ್ಳಿ ಹುಡುಗರು ಅವ್ರ ಮೈಂಡಲ್ಲಿ ವಯಸ್ಕರ ಹುಡುಗರಲ್ಲಿ ಯಾವ ರೀತಿ ಇರುತ್ತೆ ಅದನ್ನು ಅವರ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನು ಬಿಚ್ಚಿಟ್ಟು ತೋರಿಸುವಂತಹ ಪ್ರಯತ್ನ ನಮ್ಮ ಡೈರೆಕ್ಟರ್ ಸಾಹೇಬರು ಮಾಡಿದ್ದಾರೆ, ಅದೇ ರೀತಿ ತೋರಿಸಿದ್ದಾರೆ. ಆ ವಯಸ್ಸಿನ ಹುಡುಗರಲ್ಲಿ ಏನೇನಿರುತ್ತೆ, ಅವ್ರ ಕಾನ್ಸೆಪ್ಟ್ ಏನಿರುತ್ತೆ, ಮತ್ತು ಅವರ ಅಕ್ಕಪಕ್ಕ ಇರತಕ್ಕಂಥದ್ದು ಏನಿದೆ ಅದೆಲ್ಲಾನು ತೋರಿಸಿದ್ದಾರೆ. ಅದನ್ನ ಹೇಳ್ಬಾರ್ದು, ಯಾಕಂದ್ರೆ ಅದೆಲ್ಲ ಸಿನಿಮಾ ಅಂತ ಗುಟ್ಟು ಒಂದು ಆಮೇಲೆ ನೋಡಿ, ಆಮೇಲೆ ನೋಡ್ಬೇಕು. ಯಾಕಂದ್ರೆ ಈಗಲೇ ನೋಡ್ಬಿಟ್ರೆ ಏನೆಲ್ಲ ಇರಲ್ಲಪ್ಪ ಏನಂತ ಅನ್ಕೋತಾರೆ. ಹಂಗಾಗಿ ಅದು ಹೇಳೋದು ಬೇಡ, ಇಷ್ಟು ಸಾಕು. ನಮ್ಮ ಆಶೀರ್ವಾದ ಹೀಗೆ ಇರಲಿ, ನಮ್ಮ ಕೆ ಕೆ ಟೀಮ್ ಮೇಲೆ ಚೆನ್ನಾಗಿರಲಿ. ಕೆ ಕೆ ಅಂದ್ರೆ ಫುಲ್ ಫಾರ್ಮ್ ಹೋಗ್ಲಿ, ನೀವಾದ್ರೆ ಹೇಳಿ. ನಮ್ಮ ಡೈರೆಕ್ಟರ್ ಸರ್ ಸರಿಯಾಗಿ ಹೇಳಿಲ್ಲ, ಪ್ರೊಡ್ಯೂಸರ್ ಸರ್ ಹೇಳಿಲ್ಲ, ನಮ್ಮ ಗಡಪ್ಪ ಸರ್ ಇದ್ಕೊಂಡು ಅವ್ರ ಬಾರ್ ಹೆಸರು ಅಂತಾರೆ, ನೀವ್ ಹೇಳಿ ಕೆ ಕೆ ಅಂದ್ರೆ ಏನು? ಗುರುಗಳೇ, ಅದು ಕೆ ಕೆ ಅಂತ ಟೈಟಲ್ ವ್ಯೂವರ್ಸ್ ಹೋದ್ರೆ ಪೂರ್ತಿ ಸಿನಿಮಾನೇ ಹೇಳ್ಬೇಕಾಗುತ್ತೆ. ಹಂಗಾಗಿ ಅದು ಹೇಳೋದ್ ಬೇಡ, ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅರ್ಥ. ಆದ್ರೆ ನೀವ್ ಹೇಳೋದು ಹಾಫ್ ಅನ್ ಅವರ್ ಪ್ರೋಗ್ರಾಮ್ ಅಲ್ಲಿ 3 hours ಸಿನಿಮಾ ನಮ್ಗೆ ಹೆಂಗೆ ಅಂತ ಹೇಳುದು ಅಂತ. ಅವರೇ ನೋಡಿ ಹೇಳಿ, ಪ್ರಜೆಗಳು ನೋಡಿ ಹೇಳ್ಬೇಕು. ಪ್ರೇಕ್ಷಕರು, ಕನ್ನಡದ ಕಣ್ಮಣಿಗಳು, ಕಲಾ ಪ್ರೇಕ್ಷಕರು, ಕಲಾ ರಸಿಕರು ಅದೆಲ್ಲ ನೋಡಿ ನಿಮ್ ತಾತಾರೋಲ್ ಹೇಗಿದೆ? ತಾತಾರವ್ರ ರೋಲ್ ಹೇಗಿದೆಪ್ಪ ಅಂದ್ರೆ, ಅವರು ಊರಿನ ಒಬ್ರು ಯಜಮಾನರಾಗಿರ್ತಾರೆ. ಹಾಗೆ ಒಂದ್ ಸ್ವಲ್ಪ ತರಲೆತನನು ಇರುತ್ತೆ, ತುಂಟುತನನು ಇರುತ್ತೆ. ಹೀಗೆ ಊರಲ್ಲಿ ಸಾವು ನೋವುಗಳ ಬಗ್ಗೆ ಹಂಗೆ ಇನ್ ಕೆಲವರು ಊರಲ್ಲಿ 4 ಜನ ಅಂತ ಇರ್ತಾರಲ್ಲ, 4 ಜನ 4 ತರ ಮಾತಾಡ್ತಾರೆ ಅಂತ. ಆ 4 ತರದವರೆಲ್ಲ ಇದಾರೆ ಇಲ್ಲಿ. ಅಲ್ಲ ಸರ್, ಪೋಸ್ಟ್ ನೋಡಿದ್ರೆ 40 ಜನ ಇದಾರೆ, ನೀವು ಬರೀ 4 ಜನ ಹೇಳಿದ್ದು. 4 ಜನ ಅಂದ್ರೆ ಇರ್ತಾರಲ್ಲ, 4 ಜನದ 4 ಮನ್ಸಿರುತ್ತೆ. ಅದೇ ರೀತಿಯಾಗಿ ಅವ್ರ ಪ್ರಿಪೇರ್ ಮಾಡ್ಕೊಂಡು ಅವ್ರ ಮನ್ಸಲ್ಲಿ ಏನಿದೆ ಅದನ್ನ ತಿಳ್ಕೊಂಡು ಆ 4 ಜನಕ್ಕೂ ಬುದ್ಧಿವಾದ ಹೇಳುವಂತದ್ದು. ಕಾಮ ಕ್ರೋಧ ಮದ ಮತ್ಸರ ಅಂತ ಇರುತ್ತಲ್ಲ, ಹಂಗೆ ಇದಕ್ಕೆಲ್ಲ ಒಂದೊಂದು ಅರ್ಥ ಕೊಟ್ಟು ಅದಕ್ಕೆಲ್ಲ ಅವ್ರಿಗೆ ಏನೇನ್ ಮಾಡ್ಬೇಕು, ವಿಚಾರಗಳನ್ನ ತಟ್ಟಿಸ್ಬೇಕು, ಮತ್ತೆ ಅವ್ರನ್ನ ಯಾವ ರೀತಿ ಒಳ್ಳೆದಾರಿಗೆ ತರ್ಬೇಕು ಅದೆಲ್ಲ ಮಾಡ್ತಾರೆ. ನಮ್ ನಿರ್ದೇಶಕರ ಹತ್ರ ಕೇಳೋಣ ಇವಾಗ ಸಿನಿಮಾ ಸ್ಟೋರಿ ಬಗ್ಗೆ. ಸ್ಟೋರಿ ಸಿನಿಮಾ ನೋಡ್ಬೇಕು, ಕೇಕೆ ಕಾಣ್ಬೇಕು. ಕೇಕೆ ಮಾತ್ರ ಕಾಣ್ಬೇಕಾ? ಎಲ್ರಿಗೂ ಇರೋದು ಅದೇ ಕೇಕೆ. ಕಣ್ಣು ಯಾರಿಗಿದೆ ಅವರಿಗೆಲ್ಲ ಕೇಕೆ ಇದೆ ಅಂತ ಅರ್ಥ. ಕಣ್ಣಿಂದ ಕನಸು ಕಾಣಬೇಕು. ಹೌದು ಸರ್, ನೀವ್ ಹೇಳಿ ಸಿನಿಮಾ ಹೆಂಗ್ ಸ್ಟಾರ್ಟ್ ಆಯ್ತು, ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗಡ್ಡಪ್ಪರು ಸೆಂಚುರಿ ಗೌಡ ಆದ್ಮೇಲೆ ಅವ್ರ ಕತೆ ಒಂದು ಅಂತ ಕತೆ ಮಾಡಿ ಅದಕ್ಕೆ ಈಗಿಂದ ಟ್ರೆಂಡ್ ಏನಾಯ್ತು, ಪುಂಡುತನ ನಾಳೆ ಬುದ್ಧಿವಾದ ಇದ್ರ ಸಂಬಂಧಪಟ್ಟು ಚಿತ್ರ ಮಾಡಿದ್ವಿ ಸರ್. ಎಲ್ಲ ಸಿನಿಮಾದಲ್ಲೂ ಅವ್ರ ಕೈಯಲ್ಲಿ ಬರೀ ಕೆಟ್ಟ ಮಾತು ಹೇಳಿಸಿ ಅವ್ರನ್ನ
ಒಂಥರ ಬೇರೆ ತರಾನೇ ತೋರಿಸ್ಬಿಟ್ಟಿದ್ದಾರೆ. ಬಟ್ ನಿಮ್ ಸಿನಿಮಾ ಹೆಂಗ್ ಡಿಫ್ರೆಂಟ್ ಇದೆ ಇದಕ್ಕೂ ಅದಕ್ಕೂ? ಅದಕ್ಕೆ ಕೆ ಕೆ ಸಿನಿಮಾ ನೋಡಿ ಅಂತ ಹೇಳಿದ್ರು. ಕೆ ಕೆ ಸಿನಿಮಾ ನೋಡ್ಲೇಬೇಕು. ಕೆ ಕೆ ಸಿನಿಮಾ ನೋಡಿ ಅವ್ರ ಜನ ಅದು ಜನಗ ಇಲ್ವಾ ಅನ್ನೋದು ಅವ್ರ ತಿಳುವಳಿಕೆ ಹೇಳು ಜವಾಬ್ದಾರಿ ಆ ಸಾರ್ವಜನಿಕರು ಸೇರಿದ್ರು. ಪ್ರತಿಯೊಬ್ರು ನೋಡಿ ಅವ್ರು ನಮ್ಮನ್ನ ಆಶ್ರಯವಾಗಿ ಮಾಡ್ಬೇಕು. ಅಂದ್ರೆ ಘಟಪ ಸರ್ ಹೇಳೋ ತರ ಹೇಳೋದೇನಂದ್ರೆ ಆ ರೋಲ್ ಏನಿರೋದು ನೋಡಿದ್ರೆ ಜನ ಅವ್ರನ್ನ 100% ಇಷ್ಟಪಡ್ತಾರೆ. ಹೌದು ಸರ್, ಕಡ್ಡಾಯವಾಗಿ ಈ ಸಿನಿಮಾ ಯಾರಿಗೆ ಅಂದ್ರೆ ಮನುಷ್ಯರು ಯಾರು ಇರ್ತಾರೆ ಅವ್ರ ಸಿನಿಮಾ ನೋಡಬೇಕು ಅಷ್ಟೇ. ಹಂಗಂದ್ರೆ ಲಾಸ್ಟಲ್ಲಿ ನೀತಿ ಕಥೆನೂ ಐತೆ, ಒಬ್ಬರ ಬಗ್ಗೆ ಇನ್ನೊಬ್ರು ಅಪಪ್ರಚಾರ ಮಾಡ್ಕೊಂಡೋದ್ರೆ ಏನಾಗುತ್ತೆ, ಅದರಿಂದ ಅವ್ರಿಗೂ ತೊಂದರೆ ಏನಾಗುತ್ತೆ, ಆ ವ್ಯಕ್ತಿ ಏನಾಗ್ತಾನೆ, ಆ ಊರಿಗೆ ಏನು ಒಳ್ಳೇದಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ಕತೆ. ಸರ್ ಬರೀ ಇಲ್ಲಿ ಗಂಡ್ಮಕ್ಳೆ ಇದ್ದೀರಿ, ಸಿನಿಮಾದಲ್ಲಿ ಹೆಣ್ಮಕ್ಳ ಬಗ್ಗೆ ಏನಾದರೂ ಒಂಚೂರು ನಮಗೂ ಒಂಚೂರು ಹೇಳಿ. ಹೆಣ್ಮಕ್ಳು ಮೊಮ್ಮಕ್ಳಿಗೆ ಆಯ್ತು, ಇದನ್ನ ಈಗ ನಮಗೂ ಚೂರು ಹೇಳಲ್ಲ, ನಿಮಗೂ ಒಂಚೂರು ಸಿನಿಮಾ ನೋಡಿದ್ಮೇಲೆ ಹೇಳ್ತೀವಿ.